Hey guys, welcome back to my channel, Spurti Vlogs. So guys, ivattu October 4th, finally nan channel ivattu nange sikthu. So I'm very 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 happy. So already college alli iddaga 11 o'clock ge nan gothaytu. So shorts ella maadi nimmellarigu update ella maadide YouTube alli Instagram alli ella kade kuda. So idu sayankala nanu manege baruvaga nam mummy gobi manjuri ella maadi box alli kalisidru. So karalli tinkomba ant anbetu. So idu madhyana nange channel sikthu ant gothagid takshana aa khushiyalli avaga akshanakke en maadbeku ant gotilla. So nan friends nella canteen karkon hogibittu nimge en beko tagoli ant kosbitu ellaru ಚೆನ್ನಾಗಿ ತಿನ್ಕೊಂಡು ಕುಡ್ಕೊಂಡು ಬಂದ್ವಿ. ಸರಿ, ಎಲ್ಲ ಆಚೆ ಕಡೆ ಹೋಗೋಣ, ಅಲ್ಲಿ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳ್ತಿದ್ರು. ಬಟ್ ನನಗೆ ಕ್ಯಾಂಪಸಿಂದ ಆಚೆ ಹೋಗೋಕೆ ಸ್ವಲ್ಪ ಭಯ. ಬಟ್ ನಾನು ಹೋಗಲ್ಲ ಹಂಗೆಲ್ಲ, ಅದಕ್ಕೆ ಸ್ವಲ್ಪ ಭಯ ಆ ಥರ. ಅದಕ್ಕೆ ನಾನು ಡಿಗ್ರಿ ಕ್ಯಾಂಟೀನ್ಗೆ ಹೋಗಿದ್ವಿ. ಸೊ ನಮ್ಮ ಕ್ಯಾಂಟೀನ್ ಬೇರೆ, ಡಿಗ್ರಿ ಕ್ಯಾಂಟೀನ್ ಬೇರೆ. ಸೊ ಡಿಗ್ರಿ ಕ್ಯಾಂಟೀನಲ್ಲಿ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಅಡಿಷ್ನಲ್ ಆಗಿ ಕೌಂಟರ್ಸ್ ಎಲ್ಲ ಇಟ್ಬಿಟ್ಟು, ಸೊ ಅಲ್ಲೆಲ್ಲ ಚೆನ್ನಾಗಿ ಸಿಗುತ್ತೆ, ಮತ್ತು ಎಲ್ಲ ಫ್ರೈಡ್ ಐಟಮ್ಸ್ ಎಲ್ಲ ಸಿಗುತ್ತೆ, ಬರ್ಗರ್ಸ್ ಪಿಜ್ಜಾ ಅದೆಲ್ಲ ಅಂತಂದ್ಬಿಟ್ಟು ಅಲ್ಲಿ ಹೋಗಿದ್ವಿ. ಸೊ ನಮ್ಮ ಕ್ಯಾಂಟೀನಲ್ಲೂ ಎಲ್ಲ ಸಿಗುತ್ತೆ, ಬಟ್ ಎಲ್ಲ ಮಿನಿಮಲ್ ಆಗಿರುತ್ತೆ. ಅದಕ್ಕೋಸ್ಕರ ಅಲ್ಲೆಲ್ಲ ಹೋಗ್ಬಿಟ್ಟು ಚೆನ್ನಾಗಿ ತಿನ್ಕೊಂಡು, ಮತ್ತು ಎಲ್ಲ ನನ್ನ ಸೀನಿಯರ್ಸ್ ಇವಾಗ ನನ್ನ ಪಕ್ಕ ಕೂತಿದಾರಲ್ವಾ, ಅವ್ರು ಬಂದ್ಬಿಟ್ಟು ಹರ್ಷಿತಾ ಅಂತ, ಮತ್ತು ಇನ್ನೊಂದು ಆ ಕಡೆ ಕೂತಿದಾರಲ್ಲ ಅವಳು ಹೆಸರು ಬಂದ್ಬಿಟ್ಟು ಕೂಡ ಹರ್ಷಿತಾ, ಅವಳು ನನ್ನ ಕ್ಲಾಸ್ಮೇಟ್ ಅದಾದಮೇಲೆ ಚೆಲುವೆ, ಮತ್ತು ಚೆಲುವೆ ಅಕ್ಕ ಕ್ಷಮಾ. ಸೊ ಇವರೆಲ್ಲರೂ ಕೂಡ ಇವಾಗ ನಾವೆಲ್ಲ ಒಂದು ಗ್ರೂಪ್ ಆಗಿಬಿಟ್ಟಿದ್ದೀವಿ. ಸೊ ಚೆನ್ನಾಗಿ ಎಲ್ಲ ಕಡೆ ಹೋಗಿ ಚೆನ್ನಾಗಿ ತಿನ್ನೋದೇ ನಮಗೆ. ಅವತ್ತು ಮಾತ್ರ ಫುಲ್ ಖುಷಿಯಾಗಿದ್ದೆ, ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು ಅಂತ ನನಗೆ ಗೊತ್ತಾಗಿಲ್ಲ. ಸೊ ಅದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲನೂ ಕರ್ಕೊಂಡೋಗಿ ಫುಲ್ ಒನ್ ಕ್ಲಾಸ್ ಬಂಕ್ ಕೂಡ ಮಾಡಿದ್ದೆ, ಅಂದರೆ ಕಾಲೇಜಲ್ಲೇ ಇದ್ದು ಬಂಕ್ ಮಾಡಿದ್ದು ಫಸ್ಟ್ ಟೈಮು. ಸೊ ಅದಕ್ಕೆ ಆನ್ಲೈನ್ ಅಟೆಂಡ್ ಮಾಡಿದೆ. ಸೊ ಅಟೆಂಡೆನ್ಸ್ ಕೂಡ ನನಗೆ ಸಿಕ್ತು. ಬಟ್ ಈ ಥರ ಏನೇ ಮಾಡ್ಕೊಂಡಿರೋದು, ಇಟ್ಸ್ ಲೈಕ್ ವೆರಿ ಕ್ರೇಜಿ ಥಿಂಗ್. ನೀವು ಯಾರಾದರೂ ಕಾಲೇಜ್ ಸ್ಟೂಡೆಂಟ್ಸ್ ಅಥವಾ ಎಲ್ಡರ್ಸ್ ಆಗಿದ್ರೂ ಪರವಾಗಿಲ್ಲ, ನೀವು ಈ ಥರ ಎಲ್ಲ ಬಂಕ್ ಮಾಡ್ತಿದ್ರಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಇದಾದಮೇಲೆ ನಾವು ಕಲಾರಂಗ ಕ್ರೆಡಿಟ್ ಕೋರ್ಸ್ಗೆ ಅಂತ ಸೇರ್ಕೊಂಡಿದ್ದೀವಿ. ನಾನು ಚೆಲುವೆ ಇಬ್ಬರು ಮಾತ್ರ ನಮ್ಮ ಕ್ಲಾಸಲ್ಲಿ, 82 ಸ್ಟೂಡೆಂಟ್ಸಲ್ಲಿ ನಾವಿಬ್ಬರೇ ಸೇರ್ಕೊಂಡಿರೋದು. ಸೊ ಅದಕ್ಕೆ ಕ್ಲಾಸ್ ಡಿಸ್ಪರ್ಸ್ ಇರುತ್ತೆ ಆ ಕ್ರೆಡಿಟ್ ಕೋರ್ಸಲ್ಲಿ. ಆ ಕ್ಲಾಸ್ ಡಿಸ್ಪರ್ಸ್ ಈ ಥರ ಇರುತ್ತೆ. ಮತ್ತು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡೋಕ್ಕೆ ಆಫೀಸ್ ರೂಮ್ಗೆ ಹೋಗಿದ್ವಿ ಪ್ರಿನ್ಸಿಪಲ್ ಮ್ಯಾಮ್ ಕ್ಯಾಬಿನ್ ಹತ್ರ. ಆವಾಗ ಕಲಾರಂಗದಲ್ಲಿ ಫಸ್ಟ್ ಡೇ ಇಂಟ್ರೊಡಕ್ಷನ್ ಏನಿತ್ತು ಆವಾಗ ನಮಗೆ ಇದು ನನ್ನ ಫೋಟೋ ಅಲ್ಲಿ ಹಾಕಿದ್ರು. ಸೊ ನನಗೆ ಗೊತ್ತಿಲ್ಲ, ಜಸ್ಟ್ ಅದು ನಾರ್ಮಲಾಗಿ ರೆಕಾರ್ಡ್ ಮಾಡ್ತಿದ್ದೆ, ಆವಾಗ ನಾನು ಕೂಡ ಕಾಣ್ತೆ, ಫುಲ್ ಖುಷಿ ಆಯಿತು. ಮತ್ತು ಇದು ನೆಕ್ಸ್ಟ್ ಡೇ. ಸೊ ಅವತ್ತು ನಮಗೆ ಇದು ಇತ್ತು ಇನ್ವೆಸ್ಟಿಚರ್ಸ್ ಮನಿ, ಬರೀ ಸೆಕೆಂಡ್ ಪಿಯರ್ಗೆ ಮಾತ್ರ. ಬಟ್ ನಾವು ಕೂಡ ಹೋಗಿದ್ವಿ ನೋಡೋಣ ಹೆಂಗಿರುತ್ತೆ ಅಂತೆಲ್ಲ ಬಂದ್ಬಿಟ್ಟು. ಸೊ ನಾನು ಮತ್ತು ವರ್ಷ ಅದ ಅಂದರೆ ನನ್ನ ಕ್ಲಾಸ್ಮೇಟ್ಸು, ಅದ್ರ ಜೊತೆಗೆ ನಮ್ಮ ಸೀನಿಯರ್ ಸೆಕೆಂಡ್ ಪಿ ಯು ಇರ್ತಾರಲ್ವಾ, ಸೊ ಅವರು ಎಲ್ಲರನ್ನೂ ಕೂಡ ಕರ್ಕೊಂಡು ಹೋಗಿದ್ವಿ. ಅದಾದಮೇಲೆ ನಾವು ಬಂದುಬಿಟ್ವಿ, ಜಸ್ಟ್ ಒಂದು ಪ್ರೋಗ್ರಾಮ್ ಅನ್ನೋ ನೋಡ್ಬಿಟ್ಟು ಸ್ವಲ್ಪ ಬೋರಿಂಗ್ ಅನ್ಸ್ಬಿಡ್ತು, ಅದಕ್ಕೆ ನಾವು ಬಂದುಬಿಟ್ವಿ. ಮತ್ತು ಬ್ಯಾಜಿಂಗ್ ಸೆರೆಮನಿ ಎಲ್ಲ ಆಯಿತು. ಸೊ ಎಲ್ಲರೂ ಬ್ಯಾಜ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಎಂಜಾಯ್ ಎಲ್ಲ ಮಾಡಿಕೊಂಡ್ರು. ಅದಾದಮೇಲೆ ನಾವು ಬಂದುಬಿಟ್ಟು ಸಿರ್ಗ ಏನಾದರೂ ತಿನ್ಬೇಕಲ್ಲ ಅಂತಂದ್ಬಿಟ್ಟು, ನಮ್ಮ ಕಾಲೇಜ್ ಕ್ಯಾಂಟೀನಲ್ಲಿ ಫ್ರೆಂಚ್ ಫ್ರೈಸ್ ತುಂಬಾ ಚೆನ್ನಾಗಿರುತ್ತೆ ಗೊತ್ತಾ. ಸೊ ನೀವು MCCಯಲ್ಲಿ ಓದ್ತಿದ್ರೆ, ನಿಮ್ಮ ತಿಂದಿದ್ರೆ ಇಟ್ಸ್ ಓಕೆ, ವೆರಿ ನೈಸ್ ಗುಡ್. ಬಟ್ ನೀವು ತಿಂದಿಲ್ಲ ಅಂದರೆ ಒನ್ಸ್ ಯು ಕ್ಯಾನ್ ಟ್ರೈ. ಮತ್ತು ರಿಚ್ ಚಾಕ್ಲೇಟ್ ಮತ್ತು ಬ್ರೌನಿ ಎಲ್ಲದಕ್ಕೂ ಕೂಡ ತೊಗೊಂಡು ತಿಂದ್ವಿ. ಅದಾದಮೇಲೆ ಇದು ಮನೆಗೆ ಬರುವಾಗ ಅವತ್ತು ಆಟೋಲ್ಲಿ ಬಂದೆ ನಾನು, ಆ ಕಾರ್ ಅಂಕಲ್ ಅವತ್ತು ಸ್ವಲ್ಪ ಲೀವ್ ಹಾಕ್ಬಿಟ್ಟಿದ್ರು ಅದಕ್ಕೋಸ್ಕರ. ಅದಾದಮೇಲೆ ಆಟೋಲ್ಲಿ ಬರುವಾಗ ನಮ್ಮ ಮಮ್ಮಿಗೆ ಯಶಿಕಾಗೆ ಸರ್ಪ್ರೈಸ್ ಮಾಡಬೇಕು ಅಂತ ಅನಿಸ್ತು ನನಗೆ. ಇನ್ಸ್ಟೆಂಟಾಗಿ ಗೊತ್ತಾ, ನನ್ನ ಹತ್ರ ಹೆಂಗೋ ಅವತ್ತು ಜಾಸ್ತಿ ಕಾಸು ಕೂಡ ಇತ್ತು, ಅದಕ್ಕೆ ಸರಿ ಆಯಿತು ಅಂತಂದ್ಬಿಟ್ಟು ಹೋಗಿ ಅಮ್ಮಾಸಲ್ಲಿ ಯಶಿಕಾ ಫೇವ್ರೆಟ್ ಕೇಕ್ ಇದು ಚಾಕೋ ಆಲ್ಮೆಂಟ್ ಅದು, ಮತ್ತು ಯಶಿಕಾಗೆ ಡೋನಟ್ ಎಲ್ಲದನ್ನು ಕೊಡೋ ತೊಗೊಂಡು ಮನೆಗೆ ಹೋದೆ. ಸೊ ಇವ್ರಿಗೆ ಸರ್ಪ್ರೈಸ್ ಮಾಡೋದಂದರೆ ರಿಯಲಿ ವರ್ತ್ ಇಟ್, ಆ್ಯಂಡ್ ದೇ ಡಿಸರ್ವ್ ಇಟ್ ಗೊತ್ತಾ. ಬಿಕಾಸ್ ನನಗೆ ಮೇಲ್ಸ್ ಬರ್ತಿದ್ದು ತುಂಬ ನೈಟ್, ಲೇಟ್ ನೈಟಲ್ಲಿ. ಅವಾಗ ನಾನು ಎದ್ದಿರೋಕ್ಕಾಗಲ್ಲ, ಬಿಕಾಸ್ ನಾಳೆ ಬೆಳಗ್ಗೆ ನನಗೆ ಕಾಲೇಜ್ ಇರುತ್ತೆ, ನಾನು ರೆಡಿ ಆಗಬೇಕು, ಎದ್ದೇಳ್ಬೇಕು, ಇಲ್ಲಿಂದ ಒನ್ ಅವರ್ ಟ್ರಾವೆಲ್ ಮಾಡಬೇಕು. ಸೊ ಇಷ್ಟೆಲ್ಲ ನಂದು ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ನನಗೇನು ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಅವಾಗ ನನ್ನ ಜೊತೆ ಇದು ಅಂದರೆ ನಮ್ಮ ಮಮ್ಮಿ ಯಶಿಕಾ ಎಸ್ಪೆಷಲಿ ದೇ ಬೋತ್, ಎಷ್ಟು ಥ್ಯಾಂಕ್ ಯು ಹೇಳಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ. ಸೊ ತುಂಬ ಇಟ್ಸ್ ಲೈಕ್ ವೆರಿ ಇಮೋಷ್ನಲ್ ಪಾರ್ಟ್. ಸೊ ಥ್ಯಾಂಕ್ ಯು ಮಮ್ಮಿ ಆ್ಯಂಡ್ ಯಶಿಕಾ, ಐ ಲವ್ ಯು ಬೋತ್. ಸೊ ಎವ್ರಿ ಟೈಮ್ ಹೇಳೋಂಗೆ ಐ ಆಮ್ ಬ್ಲೆಸ್ಡ್ ವಿತ್ ದಿ ಬೆಸ್ಟ್. ಯಾಕೆ ತಿಂದೆ? ಫುಲ್ ಕೇಕ್, ಫ್ರಿಡ್ಜಲ್ ಕೇಕ್ ಇದೆ. ಫುಲ್ ಕೇಕ್ ತಂದಿದ್ದೀನಿ. ಏನ್ ಕೇಕ್ ತಂದೆ? ಐ ನೋ ದಿಸ್ ಇಸ್ ಸೋ ವೀ. ಐ ನೋ ದಿಸ್ ಇಸ್ ಸೋ ವೀ. ಐ ನೋ ದಿಸ್ ಇಸ್ ಸೋ ವೀ.
ಏನು ಮಾಡಕ್ಕಿಲ್ಲ ಏನು ಅನ್ನೋಣ ಅಂತೀಯ ನೀನು ಅಯ್ಯಂಕರ್ ಅಲ್ಲೇ ಬಿಟ್ರು ಅಲ್ಲೇ ಬಿಟ್ರು ನಾನು ಸುಮ್ಮನೆ ಬಿಡು ಮಮ್ಮಿ ಇಲ್ಲ ಇಲ್ಲ ಅಲ್ಲೇ ಅಯ್ಯಂಕಲ್ ಅಲ್ಲಿ ಕರ್ಕೊಂಡೋಗಿ ಬಿಟ್ರು ಆಮೇಲೆ ಓದಿ ತಗೊಂಡ್ ಬಂದ್ಬಿಟ್ಟು ನಾನ್ ಚಾಕ್ಲೇಟೇ ತಿನ್ನಲ್ಲ ನಿಮ್ಗಂತ ಚಾಕ್ಲೇಟ್ ತಂದಿದ್ ಗೊತ್ತಾ ಯಾವ ಕೇಕ್ ಏನಕ್ಕೆ ನನ್ಗಂತ ಇದು ನಿನ್ಗೆ ನಿನ್ಗೆ ಯಶಿಕಾಗೆ ಯಾಕಂದ್ರೆ ಏನೇನೋ ಮಾಡಿದಿರಲ್ಲ ಏನೇನೋ ಮಾಡಿದೆ ಎಲ್ಲರಿಗೂ ಹೇಳುವಾಗ ನಂಗೆ ಹುಡುಗರಿಗೂ ಹೇಳಕ್ ಇಷ್ಟ ಇಲ್ಲ ಅದಕ್ಕೆ ಓಹೋಹೋ ಥ್ಯಾಂಕ್ಸ್ ಹೇಳೋದ್ರಲ್ಲೂ ಈಗ ಎಲ್ಲರಿಗೂ ಒಂಥರ ನಿಮ್ಮ ಹುಡುಗರಿಗೂ ಒಂಥರ ಅದಕ್ಕೆ ಚಾತ ಕಟ್ ಮಾಡ್ರಿ ಯಾರು ಹ್ಯಾಪಿ ಟು ಯೂಸ್ ಅನ್ನೋ ಪಾಪ ಎಷ್ಟು ಕಟ್ ಮಾಡ್ತಾನ ನಾನು ಇರು 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 ಏನ್ ಬೇಕು ನಿಮ್ಗೆ ಕ್ಯಾಂಡಲ್ ಅನ್ಸಲ್ಲ ನೀವು ಅದಕ್ಕೆ ಕ್ಯಾಂಡಲ್ ತರಿಸ್ತೆ ನಾನು ಕ್ಯಾಂಡಲ್ ಎಲ್ಲ ಬೇಡ ಇರಿ ಬ್ಯಾಡ ಅಮ್ಮ ಇವನು ಎಲ್ಲೆಲ್ಲ ಕಡೆ ಕಟ್ ಮಾಡ್ತಾನ ಅಮ್ಮ ಯಾಕೆ ಪಾಪು ನೀ ನಿಂಗೆ ಏನ್ ಇವತ್ತು ಅಕ್ಕದ ಚಾಕ್ಲೇಟ್ ತುರ್ಕೋ ಇಲ್ಲ ನನ್ ಕೈ ಚೆನ್ನಲ್ಲ ನೀನ್ ತಿನ್ನು ಸೊ ಇದು ಅಕ್ಟೋಬರ್ 5th ಈವ್ನಿಂಗ್ ನಮ್ಮ ಡ್ಯಾಡಿ ನಂಗೆ ಸರ್ಪ್ರೈಸ್ ಕೊಟ್ಟಿದ್ದು. ಸೊ ತುಂಬ ದಿನದ ಮುಂಚೆನೆ ನಾವು ಆರ್ಡರ್ ಬುಕ್ ಎಲ್ಲ ಮಾಡಿಟ್ಟಿದ್ವಿ, ಅದು ಬಂದಿತ್ತು, ಎಲ್ಲ ಆಗಿತ್ತು, ಬಟ್ ನಾವು ಅದನ್ನು ಕಲೆಕ್ಟ್ ಮಾಡೋಕೆ ಹೋಗಿರಲಿಲ್ಲ. ಯೂಟ್ಯೂಬ್ ಚಾನೆಲ್ ಎಲ್ಲ ಬಂದಮೇಲೆ ಎಲ್ಲ ಹೊಸದಾಗಿ ಮಾಡಿ ಅಣ್ಣ ಅಂತ ಅಂದ್ಕೊಂಡು ವಿ ವೇರ್ ವೇಟಿಂಗ್ ಆ್ಯಂಡ್ ಫೈನಲಿ ಇಟ್ಸ್ ದ ಮೂಮೆಂಟ್. ಹಿಂಗಿರ್ಬೇಕು, ಹಿಂಗಿದ್ರೆ ನಮ್ಮ ಇಂಡಿಯಂದು ಯುಎಸ್ ಆನ್ ಮಾಡಲ್ಲ. ಇದು ನಿಂದು, ನಾನು ನಿನಗಿಂತ ಚಿಕ್ಕ ತಗೊಂಡಿದ್ದೀನಿ. ಸೊ ನನಗೆ ಐಫೋನ್ 13 ಪ್ರೋ ಮತ್ತು ನಮ್ಮ ಡ್ಯಾಡಿಗೆ ಐಫೋನ್ 12 ಪ್ರೋ. ಸೊ ನಂದು ಐಫೋನ್ 13 ಮ್ಯಾಕ್ಸ್ ಐ ಮೀನ್ 13 ಪ್ರೋ ಮ್ಯಾಕ್ಸ್ ತಗೋ ಅಂತ ಹೇಳಿದರು. ಬಟ್ ಅದು ತುಂಬ ದೊಡ್ಡದು, ನನಗೆ ಕಾಲೇಜ್ಗೆಲ್ಲ ಕ್ಯಾರಿ ಮಾಡೋಕ್ಕೆ ತುಂಬ ಹ್ಯಾಂಡಿ ಆಗಿರಬೇಕು ಅಂತ ಅಂದ್ಬಿಟ್ಟು ನಾನು ಐಫೋನ್ 13 ಪ್ರೋನ ತಗೊಂಡೆ. ಎಲ್ಲ ಕವರು ಮೇಲೆ ಗ್ಲಾಸ್ ಹಾಕಿದ್ದೀನಿ, ಹಿಂದ್ಗಡೆ ಕವರ್ ನಡೀದಕ್ಕೆ ಸಪ್ರೇಟ್ ಕವರ್ ಹಾಕ್ಸಿದ್ದೀನಿ, ಆಯಿತಾ. ಇದು ಚಾರ್ಜರ್, ವೈರ್ಲೆಸ್ ಚಾರ್ಜರ್. ಮಗುಗೆ ಎಷ್ಟು ಹುಷಾರ ನೋಡಿ ಕೇಳ್ತಾನೆ ಮಮ್ಮಿಗ ಅಂತ. ನನ್ಗ
ಡ್ಯಾಡಿ ತಸಿದ ಇದು ಬಂದು ಅಡಾಪ್ಟರ್ ಒರಿಜಿನಲ್ ಮಮ್ಮಿ ಕಟ್ಟಿಸಿಲ್ಲ ಹೊಸ ಚೆನ್ನಾಗಿರೋದು ನನ್ಗೆ ಅಂತ ಏನ್ ಗೊತ್ತಾ ಕೇಳ್ತಾ ಇರೋದು ಅವ್ರು ಆಡಕ್ ಬೇಕಲ್ಲ ಅದಕ್ಕೆ ಕೇಳ್ತಾರೆ ಮಮ್ಮಿಗೆ ಮಮ್ಮಿಗೆ ಅಂತ ಈಗ ತ್ರೀ ಟು ಪಿನ್ ಒಂದು ಮೈದ್ರದ್ದು ಇದು ಮಮ್ಮಿದು ಇದೆ ನಮ್ ಜಾಗ ಬಿಡ ಸೊ ನಮ್ಮ ಡ್ಯಾಡಿ ಹೋದ್ರೆ ಏನನ್ನು ಒಂದು ಎರಡು ತೊಗೊಂಬರೋಕ್ಕೆ ಚಾನ್ಸ್ ಇಲ್ಲ, ಎಲ್ಲ ಜಾಸ್ತಿನೇ ತೊಗೊಂಬರೋದು ನಮ್ಮ ಡ್ಯಾಡಿ. ಸೊ ಹಂಗೆ ಫುಲ್ ಎಲ್ಲ ಪ್ಯಾಕೇಜ್ ತೊಗೊಂಬಂದಿದ್ರು. ಮತ್ತು ನಮ್ಮ ಮಮ್ಮಿಗೆ ಟೆಲಿಕಾಮ್ ಬೇಕಿತ್ತು, ಫೋನ್ ಎಲ್ಲ ಅಂದ್ರೆ ಅಲ್ಲಿ ಹಾಕ್ಬಿಡ್ತಿರ್ತಾರೆ ಅದಕ್ಕೋಸ್ಕರ. ಸೊ ಅದಕ್ಕೆ ಅದನ್ನು ಕೂಡ ತೊಗೊಂಬಂದಿದ್ರು. ಸೊ ನನಗೆ ಕರೆಕ್ಟ್ ಟಾರ್ಗೆಟ್ ಇತ್ತು 7 days, 9 days ಆರ್ 11 days, ಈ ಮೂರಲ್ಲಿ ಯಾವುದಾದ್ರೂ 1 day ನನಗೆ ಎಲ್ಲ ಸರೋಗ್ಬಿಡ್ಬೇಕು ಅಂತ. ಸೊ ಹಂಗೆ ನಾವು ಅಂದ್ಕೊಂಡಿದ್ದಂಗೆ ಆಯಿತು. ಮತ್ತು ನಾವು ಏನು ಅಂದ್ಕೊಂಡಿರ್ತೀರಿ, ವಿ ಹ್ಯಾವ್ ಟು ಬಿಲೀವ್ ಇನ್ ಸಮಥಿಂಗ್ ಆ್ಯಂಡ್ ವಿ ಹ್ಯಾವ್ ಟು ನೆವರ್ ಲೂಸ್ ದ ಹೋಪ್ ಅಂತಾರೆ. ಸೊ ನಂಬಿರೋದನ್ನ ಯಾವತ್ತೂ ನಂಬಿಕೆ ಇಟ್ಕೊಂಡೇ ಇರಬೇಕು ಅಂತ. ಇವತ್ತಾಗುತ್ತೋ ನಾಳೆ ಆಗುತ್ತೋ, ಬಟ್ ಯಾವತ್ತೂ ಒಂದಿನ ಹಾಗೆ ಆಗುತ್ತೆ ಅಂತ ನನಗೆ ತುಂಬ ಟ್ರಸ್ಟ್ ಮಾಡ್ತೀನಿ ನಾನು ಅದನ್ನು. ಸೊ ಐ ಜಸ್ಟ್ ಬಿಲೀವ್ ದ್ಯಾಟ್ ಲೈನ್ಸ್ ಅ ಲಾಟ್. ಅದಾದಮೇಲೆ ಇದು ನೆಕ್ಸ್ಟ್ ಡೇ ಫ್ರೈಡೇ, ನಮ್ಮನೇಲಿ ಸ್ಪೆಷಲಾಗಿ ಪೂಜೆ ಮಾಡಿದ್ರು ನಮ್ಮ ಮಮ್ಮಿ. ಎಲ್ಲ ಸರೋಯ್ತು ಅಂತ ಅಂದ್ಕೊಂಡು ಫುಲ್ ಖುಷಿಯಾಗಿ ಪೂಜೆ ಮಾಡಿದ್ರು. ಅದಾದಮೇಲೆ ನನ್ನ ಫೋನಲ್ಲಿ ಫಸ್ಟ್ ಮಾಡಿದ್ದ ವೀಡಿಯೋ ಅಂದರೆ ಇದೇ ದೇವರ ಮನೆಯದು. ಫುಲ್ ಚೆನ್ನಾಗಿ ಸಿನಿಮ್ಯಾಟಿಕ್ ಮೋಡಲ್ಲೆಲ್ಲ ಹಾಕಿಬಿಟ್ಟು ಎಲ್ಲ ಸಖತ್ತಾಗಿ ಮಾಡಿದ್ದೀನಿ. ಕಾಲೇಜ್ಗೆ ಹೋಗಬೇಕಿತ್ತು ಅವತ್ತು, ಲಾಸ್ಟ್ 1 hour ಮಾತ್ರ ಕ್ಲಾಸ್ ಇತ್ತು ನನಗೆ. ಅದಕ್ಕೋಸ್ಕರ ಹೋಗಿ ಸ್ವಲ್ಪ ಬೇಗನೆ ರೀಚ್ ಆಗಿದ್ವಿ ಅಂತಂದ್ಬಿಟ್ಟು ತಿರ್ಗಾ ತಿನ್ಬೇಕಲ್ಲ ಅಂತಂದ್ಬಿಟ್ಟು ಏನೋ ಒಂದು ತೊಗೊಂಡು, ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದರೆ ಕ್ಯಾಂಟೀನ್ಗೆಲ್ಲ ಹೋಗಿ ಚೆನ್ನಾಗಿ ತಿನ್ಕೊಂಡು ಬರ್ತೀವಿ. ಸೊ ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಅದಾದಮೇಲೆ ಇದಕ್ಕೆ ಹೋಗಬೇಕಿತ್ತು ಕ್ಲಾಸ್. ಸೊ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ನಮ್ಮ ಡ್ಯಾಡಿಗೆ ವೇಟ್ ಮಾಡ್ತಾ ಇದ್ದೆ. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವೀಡಿಯೋ. ನಿಮಗೆ ಇನ್ನೂ ಗಂಟೆ ವ್ಲಾಗ್ನ ನೋಡಿ ಇಷ್ಟ ಆಗಿದ್ರೆ ಮೇಕ್ ಶೋರ್ ಯು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಟುಡೇ ಶಾರ್ಟ್ ಔಟ್ಸ್ ಆರ್ ಸಾಗರ್, ಪ್ರೀತಿ ಆ್ಯಂಡ್ ಗಾಯತ್ರಿ PS. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಬ್ಸ್ಕ್ರೈಬಿಂಗ್. ಆ್ಯಂಡ್ ನಿಮಗೂ ಇದೇ ಥರ ಶಾರ್ಟ್ ಔಟ್ಸ್ ಬೇಕಿದ್ರೆ ಹ್ಯಾಶ್ಟ್ಯಾಗ್ ಸ್ಫೂರ್ತಿ ವ್ಲಾಗ್ಸ್ ಅಂತ ಮೆನ್ಷನ್ ಮಾಡಿ ನಿಮ್ಮ ಬರ್ತ್ಡೇ ಆ್ಯನಿವರ್ಸರೀಸ್ ಆರ್ ಎನಿಥಿಂಗ್ ಸ್ಪೆಷಲ್ನ ನಂಗೆ ಕಮೆಂಟ್ ಸೆಕ್ಷನ್ ಹೇಳಿ. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವೀಡಿಯೋ. ಮೀಟ್ ಯು ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.